ಗೆಜ್ಜಲಘಟ್ಟ ಗ್ರಾಮ ಪಂಚಾಯಿತಿಯ ವೀರಾಪುರ ಗ್ರಾಮದ ಸದಸ್ಯ ರಮೇಶ್ ಇದ್ದು ದಿನಾಂಕ 22/2/2023 ರಂದು ನಮ್ಮ ಗ್ರಾಮ ಅಂದ್ರೆ ಲಿಂಗಸುಗೂರು ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ನಡೆದ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಒಂದು ಕಾಟಾಸಾರದ ಫ್ಲಾಪ್ ಶೋ ಕಾರ್ಯಕ್ರಮವೊಂದು ನಮಗೆ ಕಂಡು ಬಂದಿದ್ದು ಇದನ್ನು ಗ್ರಾಮದ ಸದಸ್ಯನಾಗಿ ತೀವ್ರವಾಗಿ ಖಂಡಿಸುತ್ತೇನೆ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಎಂಬ ಟೈಟಲ್ ಗೆ ತಕ್ಕಂತೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಕೇಂದ್ರ ಬಿಂದುವಾಗಬೇಕಾಗಿದ್ದ ಜಿಲ್ಲಾಧಿಕಾರಿಯಾದ ನೀವುಗಳೇ ಆ ಕಾರ್ಯಕ್ರಮಕ್ಕೆ ಗೈರಾಗಿದ್ದು ಕಾರ್ಯಕ್ರಮದ ಗಂಭೀರತೆ ಮತ್ತು ಘನತೆ ಹಾಳಾದಂತಾಗಿದೆ ಲಿಂಗಸುಗೂರು ಸಹಾಯಕ ಆಯುಕ್ತರು ಕಾರ್ಯಕ್ರಮಕ್ಕೆ ಗೈರಾಗಿದ್ದರು ಕನಿಷ್ಠ ಇಲಾಖೆಯವರು ಅಧಿಕಾರಿಗಳಾದರೂ ಹಾಜರಾಗಬೇಕಲ್ಲವೇ ಅನೇಕ ಇಲಾಖೆ ಅಧಿಕಾರಿಗಳು ಸಹ ಕಾರ್ಯಕ್ರಮಕ್ಕೆ ಗೈರಾಗಿದ್ದರು ಕೆಲ ಇಲಾಖೆಯವರು ಕಾಟಾಚಾರಕ್ಕೆ ಜವಾಬ್ದಾರಿಯುತ ಅಧಿಕಾರಿಗಳು ಬರದೆ ಬೇರೆಯವರನ್ನ ಕಳಿಸಿದ್ರು ಇನ್ನು ಕಾರ್ಯಕ್ರಮ ಸರಿಯಾದ ಸಮಯಕ್ಕೆ ಪ್ರಾರಂಭ ಆಗದೆ ಬೆಳಗ್ಗೆ 11:45 ಕ್ಕೆ ಆರಂಭ ಆಗಿ ತರಾತುರಿಯಲ್ಲಿ ಅರ್ಜಿದಾರರಿಗೆ ಸಮರ್ಪಕ ಮಾಹಿತಿ ನೀಡದೆ 4:40 ಕ್ಕೆ ಕಾರ್ಯಕ್ರಮ ಮೊಟಕುಗೊಳಿಸಿ ಸ್ಥಳದಲ್ಲಿದ್ದ ಕೆಲವು ಅಧಿಕಾರಿಗಳು ಸ್ಥಳದಿಂದ ಕಾಲ್ಕಿತ್ತುಹೋದರು ಅಂದು ಕಾರ್ಯಕ್ರಮ ಮುಗಿದ ಮೇಲೆ ಅಹವಾಲುಗಳಿಗೆ ಸಂಬಂಧಿಸಿದ ಯಾವುದೇ ಇಲಾಖೆಗಳ ಒಬ್ಬರೇ ಒಬ್ಬ ಅಧಿಕಾರಿಯು ಗ್ರಾಮಕ್ಕೆ ಬರದಿರುವುದು ತಾಲೂಕು ಮತ್ತು ಜಿಲ್ಲಾಡಳಿತದ ಕಾರ್ಯವೈಖರಿಯನ್ನ ಮತ್ತಷ್ಟು ಪ್ರಶ್ನಿಸುವಂತೆ ಮಾಡಿದೆ ಗ್ರಾಮ ವಾಸ್ತವ್ಯ ಮುಗಿದು 4 ತಿಂಗಳುಗಳು ಕಳೆದರು ಇಲ್ಲಿವರೆಗೂ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಸಲ್ಲಿಸಿದ ಸ್ಮಶಾನ ಗ್ರಾಮ ಠಾಣಾ ವ್ಯಾಪ್ತಿಯ ಗೌಠಾಣ ಜಾಗವನ್ನ ಪ್ರಬಲರು ಒತ್ತುವರಿ ಕೆರೆ ಅಭಿವೃದ್ಧಿ ವಿದ್ಯುತ್ ಸಮಸ್ಯೆ ಹಟ್ಟಿ ಚಿನ್ನದ ಗಣಿಯಿಂದ ಮೂಲಭೂತ ಸೌಕರ್ಯ ಕಲ್ಪಿಸುವ ಕುರಿತು ಸೇರಿದಂತೆ ಹಲವು ಬೇಡಿಕೆಗಳಿಗೆ ಪರಿಹಾರಕ್ಕೆ ಜಿಲ್ಲಾಡಳಿತವಾಗಲಿ ತಾಲೂಕಾಡಳಿತವಾಗಲಿ ಮುಂದಾಗಿಲ್ಲ ಕಾರ್ಯಕ್ರಮ ನಡೆಸಿ ನಮ್ಮ ಮತ್ತು ಗ್ರಾಮದ ಜನತೆಯ ಸಮಯ ವ್ಯರ್ಥ ಎಂದು ತೋರುತ್ತಿದೆ ಸರ್ಕಾರದ ಹಣವನ್ನ ಸುಖ ಸುಮ್ಮನೆ ಪೋಲು ಮಾಡಿದಂತಾಗಿದೆ ಈ ಕೂಡಲೇ ಸಂಬಂಧಿಸಿದ ಇಲಾಖೆಗಳಿಗೆ ಸಮಸ್ಯೆ ಪರಿಹರಿಸಲು ಸೂಚನೆ ನೀಡಿ ಗ್ರಾಮದ ಕುರಿತು ನೀಡಿದ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಮುಂದಾಗದಿದ್ದರೆ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಸುತ್ತೇವೆ ಈ ಸಂದರ್ಭದಲ್ಲಿ ರಮೇಶ ವೀರಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಗೆಜ್ಜಲಘಟ್ಟ ಹಾಗೂ ಗ್ರಾಮಸ್ಥರಾದ ನಿಂಗಮ್ಮ ಬಸಮ್ಮ ಸಿದ್ದಮ್ಮ ಇತರರು ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಅಂತೇಳಿ ಟೈಟಲ್ ಕೊಟ್ಟು ಲಿಂಗಸೂರು ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಕಾರ್ಯಕ್ರಮ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನ ಮಾಡಿದ್ರು ಆದ್ರೆ ಟೈಟಲ್ ತಕ್ಕಂಗೆ ಜಿಲ್ಲಾಧಿಕಾರಿಗಳೇ ಆ ಕಾರ್ಯಕ್ರಮಕ್ಕೆ ಗೈರಾಗಿದ್ರು ಅನ್ನೋದು ದುರಂತ ಮತ್ತೆ ಇನ್ನೊಂದು ಕಡೆ ತಾಲೂಕಿನ ಎಸಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಗೈರಾಗಿದ್ರು ಮತ್ತೆ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಆ ಕಾರ್ಯಕ್ರಮಕ್ಕೆ ಗೈರಾಗಿದ್ರು ಮತ್ತೆ ಆ ಕಾರ್ಯಕ್ರಮ ಟೋಟಲ್ ಫ್ಲಾಪ್ ಶೋ ಮತ್ತೆ ಒಂದು ಶೋ ಕೊಡುವಂತ ಒಂದು ಕಾರ್ಯಕ್ರಮ ಆಗಿತ್ತೆ ವಿನ ನಿಜವಾಗ್ಲೂ ಜನರ ಸಮಸ್ಯೆಗಳನ್ನ ಆಲಿಸಬೇಕು ಅದನ್ನ ಪರಿಹಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೆಯಲಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ 5 ತಿಂಗಳ ಕಳೆದ್ರೂ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಸಲ್ಲಿಸಿದಂತಹ ಅಹವಾಲುಗಳಿಗೆ ಒಂದೇ ಒಂದು ದೂರಿಗೆ ಅವರು ಪರಿಹಾರ ಕಂಡುಕೊಂಡಿಲ್ಲ ಅಲ್ಲಿ ಶೌಚಾಲಯ ಇಲ್ಲ ಸ್ಮಶಾನ ಇಲ್ಲ ಮತ್ತೆ ಇನ್ನಿತರ ಗ್ರಾಮ ಠಾಣಾ ವ್ಯಾಪ್ತಿಯ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ಅಂತೇಳಿ ಅನೇಕ ಜ್ವಲಂತ ಸಮಸ್ಯೆಗಳ ಕುರಿತಾಗ ನಾವು ಅಲ್ಲಿ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಆದರೆ ಇಲ್ಲಿವರೆಗೂ ಜಿಲ್ಲಾಧಿಕಾರಿಗಳು ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಿಲ್ಲ ಹಾಗಾಗಿ ಗ್ರಾಮಸ್ಥರು ಬಂದು ಜಿಲ್ಲಾಡಳಿತದ ಮುಂದೆ 1 ತಿಂಗಳ ಗಡುವನ್ನು ಕೊಟ್ಟು ಪ್ರತಿಭಟನೆ ಮಾಡೋರು ನಾವಿದ್ದೀವಿ